ಗೆಲ್ಬೇಕು ನಿಖಿಲ್ ಅಥವಾ ಯೋಗೇಶ್ವರ್? ಸರ್ ನಿಖಿಲ್ ಸರ್. ನಿಖಿಲ್ ನಿಖಿಲ್ ಯಾಕೆ ಗೆಲ್ಬೇಕಂತ? ಸೋತವನ ಸರ್ ಯಂಗ್ಸ್ಟರ್ ಹುಡುಗ ಗೆಲ್ಬೇಕು ಸರ್. ಯುವಕರ ಕಣ್ಮಣಿ, ಯುವಕರ ಕಣ್ಮಣಿ ಅವರು. ಅದರಿಂದ ಅವ್ರು ಗೆದ್ರೆ ಮುಂದಕ್ಕೆ ನಮ್ಮ ಯುವಕರಿಗೆ ಏನಾದ್ರು ಒಂದು ಒಳ್ಳೇದಾಯ್ತದೆ ಅಂತ ಅನ್ನೋದು. ಇವಾಗ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಯುವಕರಿಗೆ ಕೆಲಸ ಕೊಡಿಸಿದ್ದಾರೆ. ಇನ್ನು ನಮ್ಮ ತಾಲೂಕಲ್ಲೂ ಇವಾಗ ಚನ್ನಪಣ್ಣ ತಾಲೂಕವರು ಅರ್ಜಿ ಹಾಕಿದ್ದಾರೆ. ಅವ್ರಿಗೇನು ನಮ್ಮ ಯುವಕರುಗಳಿಗೆ ನಮಗೆಲ್ಲರಿಗೂ ಒಂದು ಉದ್ಯೋಗ ಸಿಗ್ಬೋದು ಅಂತ ಅನ್ನೋ ವಿಶ್ವಾಸಕ್ಕೆ ಕುಮಾರಸ್ವಾಮಿ ಅವರು ನಿಖಿಲೇ ಗೆಲ್ಲಬೇಕು ಅಂತ ನಮ್ಮ ಆಸೆ. ನಿಖಿಲೇ ಗೆಲ್ಲಬೇಕು ಸರ್. ನಿಖಿಲೇ ಗೆಲ್ಲಬೇಕಂತ ಯಾಕಂದ್ರೆ ಕಳೆದ ಬಾರಿ ಎರಡು ಸತಿ ಸ್ಪರ್ಧಿಸೋರು ಸೋತಿದ್ರು, ಈ ಬಾರಿ ಗೆಲ್ಲಿ ಏನು ಗೆಲ್ತಾರೆ ನಮಗೆ? ನಮ್ಮ ಚನ್ನಪಣ್ಣ ನಾವು ಗೆಲ್ಲಿಸ್ತೀವಿ ಅಂತ ಅನ್ನೋದು ನಮ್ಮ ಆತ್ಮವಿಶ್ವಾಸ ಇದೆ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ಲಬೇಕು ಅಂತಲೂ ನಮ್ಮ ಆಸೆ. ನೂರಕ್ಕೆ 200% ನಿಖಿಲ್ ಗೆಲ್ತಾನೆ ಸರ್. ಗೆಲ್ತಾರೆ ಅಂತ ಮಂಡ್ಯದು ರಾಮನಗರ ಸರ್, ಚನ್ನಪಣ್ಣ ಇರು ನಿಷ್ಠಾವಂತವರು. ಓಕೆ ಜೆಡಿಎಸ್ ಅವರು ಹಿಂದ್ಗೆ ಕುಮಾರಸ್ವಾಮಿ ಅವ್ರನ್ನ ಇದೇ ತರ ಲೀಡ್ ಕೊಟ್ಟು ಗೆಲ್ಸಿದ್ರು, ಈ ಸಲುವೆ ನಿಖಿಲ್ ಅದೇ ತರ ಲೀಡ್ ಕೊಟ್ಟು ಗೆಲ್ಸ್ತಾರೆ. ಹೌದು, ನಮ್ಮ ಯುವಕರುಗಳಿಗೆ ಇವಾಗ ಉದ್ಯೋಗ ಇಲ್ಲ ನಮ್ಗೆ. ಇವಾಗ ನಾವು ಐ ಟಿ ಐ ಮಾಡಿದ್ದೀವಿ, ಕೆಲಸ ಮುಂದೆ ಏನಾರು ಒಂದು ಹಾಕಿದ್ರೆ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅಂತ ಅನ್ನೋದು ಉದ್ದೇಶ ಇದೆ ಅಷ್ಟೇ ಸರ್. ನಿಖಿಲೇ ಗೆಲ್ಲೋದು, ನಿಖಿಲೇ ಗೆಲ್ಲಬೇಕು, ನಿಖಿಲೇ ಗೆಲ್ಲೋದು. ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು, ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡವ್ರೆ. ಯುವಕ ಇನ್ನು ವಯಸ್ಸಿದೆ ಅವನಿಗೆ, ಬುದ್ಧಿವಂತ. ಇವ್ರ ಥರ ಪಕ್ಷಾಂತರಿ ಅಲ್ಲ, ಇವ್ರು ಆಲೆ 6 ಪಕ್ಷ ಬದಲಾಯಿಸವ್ರೆ. ಆಮೇಲೆ ಒಂದು ದಿವಸ ಅಸೆಂಬ್ಲಿಲಾಗಲಿ ಇನ್ನೊಂದಾಗಲಿ ನಮ್ಮ ಕ್ಷೇತ್ರದ್ದು, ನಮ್ಮ ಜಿಲ್ಲೆದ್ದು, ನಮ್ಮ ರಾಜ್ಯದ್ದು ಅದ್ರ ಪರ ಧ್ವನಿ ಎತ್ತಿಲ್ಲ. ಅಸೆಂಬ್ಲಿಗೆ ಹೋಗಲ್ಲ, ಮೀಟಿಂಗ್ ಅಟೆಂಡ್ ಮಾಡಲ್ಲ. ಸುಮ್ಮನೆ ಇವ್ರಿಗೇನೋ ಇವರು ಬಿಸ್ನೆಸ್ಸು ಅದು ಇದು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಷ್ಟೇ ಇವ್ರಿಗೆ ಎಮ್ ಎಲ್ ಎ ಸ್ಥಾನ ಬೇಕು. ಇವ್ರಿಗೆ ನೀರು ಕೆರೆಗೆ ನೀರು ತುಂಬಿಸ್ತಾನೆ ಅಂತೆಲ್ಲ ಹೇಳ್ತೀವಲ್ಲ, ಇವ್ರೇನು ಮಾಡಲಿಲ್ಲ ಅದನ್ನ. ಯಾರೋ ಪುಣ್ಯಾತ್ಮವ್ರು ಮಾಡೋದು, ಕ್ರೆಡಿಟ್ ಅವ್ರು ತೊಗೊಂಡ್ರು ಅಷ್ಟೇ. ದೇವೇಗೌಡರು ಬ್ಯಾರೇಜೆ ಕಟ್ಟಲಿಲ್ಲ ಅಂದರೆ ನೀರು ಎಲ್ಲಿಂದ ಬಿಡ್ತಿದ್ರು ಇವರು? ದೇವೇಗೌಡರು ಕನಸಿನ ಕೂಸೋದು ಇಗ್ಲೂರು ಬ್ಯಾರೇಜು. ಇವ್ರೇನಪ್ಪ ಬಣ್ಣದ ಮಾತಾಡಿಕೊಂಡು ಜನಗಳನ್ನ ಹತ್ರ ಇರಗ್ಗೆ ಇಲ್ಲಿವರೆಲ್ಲ ಕ್ಷೇತ್ರದವರು ಹಂಗಾಗಿ ಸ್ವಲ್ಪ ಜನ ಪರಿಚಯ ಇಟ್ಕೊಂಡಿರ್ತಾರೆ, ಹೋದಾಗ ಬಂದಾಗ ಮಾತಾಡ್ಸಿರ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಖಿಲೇ ಗೆಲ್ಲೋದು, ನಿಖಿಲೇ ಗೆಲ್ಲಬೇಕು. ಅಲ್ಲಿ ಎಲ್ಲ ಈ ರಾಜಕೀಯ ಕುತಂತ್ರ, ಒಳಸಂಚು, ಈ ನಮ್ಮವರು ಕೆಲವರು ತಾತಂತ್ರ ಮಾಡಿದ್ರು, ಅವ್ರನ್ನ ವಿರೋಧಿ ಬಣ್ಣದವರೆಲ್ಲ ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿ ಅವ್ರು ಸೋಲಿಸಿದ್ರು. ನಿಜವಲ್ಲ, ರೈತರು ಆಗಲಿ ವೋಟರ್ಸ್ ಆಗಲಿ ಅವ್ರನ್ನ ಸೋಲಿಸ್ಲಿಲ್ಲ, ಎಲ್ಲ ವಿರೋಧಿಗಳು ಸೋಲಿಸಿದ್ದು ಕುತಂತ್ರದಿಂದ. ಈಗ ರಾಮನಗರದಲ್ಲಿ ಮಾಡ್ದ, ಗಿಫ್ಟ್ ಕಾರ್ಡ್ ಕೊಟ್ಟ, ಅದೆಲ್ಲ ಬೋಗಸ್ತದು. ಇನ್ನೂ ಕೆಲವರು ಕೊಟ್ಟೇ ಇಲ್ಲ ಅವನು, ಅದೆಲ್ಲ ಆ ಥರ ಕುತಂತ್ರದಲ್ಲಿ ಸೋತದ್ದು. ಮೈ ಮರೆತರು ಅಷ್ಟೇ, ಅವರು ಮೈ ಮರೆತದಿಂದ ಸೋಲು. ಅವ್ರ ಸೋಲು ನಿಜವಲ್ಲ, ಅದು ಸೋಲಲ್ಲ, ಅವ್ರು ಗೆಲ್ಲವೇ ಅದು, ಗೆಲ್ಲವೇ ಅದು. ಏನು ಅವೆಲ್ಲ ದುರಹಂಕಾರದ ಪರಮಾವಧಿ. ದೇವೇಗೌಡರು ವಯಸ್ಸಂತ ದೇವೇಗೌಡರು ರಾಜಕೀಯ ಮಾಡಿದಾಗ ಇನ್ನೂ ಹುಟ್ಟಿರಲಿಲ್ಲ ಈ ಸಾಹೇಬರು. ಮಾತಾಡ್ಬೇಕಾದ್ರೆ ಅವ್ನು ಗೌರವಯುತ ಮಾತಾಡಬೇಕು. ರಾಜ್ಯದ ಮುಖ್ಯಮಂತ್ರಿ ಅವರೇ, ದೊಡ್ಡವ್ರ ಬಗ್ಗೆ ಮಾತಾಡುವಾಗ ಈಗ ಈ ನಿಖಿಲು ಅವರು ಈಗ ಅವ್ರು ನಿಖಿಲು ಮಾತಾಡ್ಬೋದು. ನಿಖಿಲ್ ಮಾತು ನೋಡ್ರಿ, ಅವ್ನು ಚಿಕ್ಕ ವಯಸ್ಸಾದ್ರೂ ಎಷ್ಟು ಗಂಭೀರವಾಗಿ ಮಾತಾಡೋರು. ಉಪಮುಖ್ಯಮಂತ್ರಿಗಳಾಗಿದ್ದವರು ಅವ್ರ ಸ್ಥಾನ ನೋಡ್ಕೊಂಡು ಮಾತಾಡಬೇಕು. ಅಧಿಕಾರ ಇದೆ ಅಂತಲೋ ಹಣ ಇದೆಯೋ ಅಂದ್ಬಿಟ್ಟು ಹಂಗೆಲ್ಲ ಮಾತಾಡಬಾರ್ದು. ಅವ್ರ ಶ್ರೇಯಸ್ಸು ಅಲ್ಲ ಅದು. ಅವ್ರು ನೋಡಿ ರೋಲ್ ಮಾಡೆಲ್ ಆಗ್ಬೇಕು ಅವ್ರು ಬೇರೆಯವ್ರಿಗೆ. ಇವರೇ ಈ ಥರ ಮಾತಾಡಿದ್ರೆ ಬೇರೆ ಈಗ ಅವ್ರ ಫಾಲೋವರ್ಸು ಎಲ್ಲ ಏನು ಮಾತಾಡೋರು? ಇವ್ರು ನಿಂತ್ಕೊಂಡು ಹೋದರೆ ಅವ್ರು ಓಡಾಡ್ಕೊಂಡು ಹೋಗ್ತಾರೆ, ಆ ಥರ ಆಗುತ್ತೆ. ನಿಖಿಲೇ ಬರಬೇಕು, ಗೆಲ್ಲೋದು ಅವರೇ. ಹೌದು ಖಂಡಿತ ಸರ್, ಹೌದು ಖಂಡಿತ ಇದೆ ಸರ್. ಸರ್ ನೋಡಿ, ಇಬ್ಬರು ಒಳ್ಳೆ ವ್ಯಕ್ತಿನ ಯಾರು ಕೆಟ್ಟರು ಅಂತ ನಾವು ಹೇಳೋಕ್ಕಲ್ಲ. ಬಟ್ ನಾವು ಯೂತ್ಗೆ ಸಪೋರ್ಟ್ ಮಾಡ್ತೀವಿ ಸರ್. ನಮಗೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅನ್ನೋ ತುಂಬ ಆಸೆ ಇದೆ ಸರ್. ಖಂಡಿತ ಅವ್ರಿಗೆಲ್ಲ ಫುಲ್ ಸಪೋರ್ಟ್ ಮಾಡ್ತೀವಿ ಅಷ್ಟೇ ಸರ್. ಹೌದು ಹೌದು, ಗೆಲ್ಲಬೇಕು ಅನ್ನೋದು ನಮ್ಗೆ ತುಂಬ ಇದೆ ಸರ್ ಮನಸ್ಸಲ್ಲಿ. ಎಲ್ಲ ಹೋಪ್ ಇಕ್ಕಿದ್ದೀವಿ, ಖಂಡಿತ ಗೆದ್ದ ಚಾಮುಂಡೇಶ್ವರಿ ಆಶೀರ್ವಾದ ಖಂಡಿತ ಇದೆ ಸರ್ ಅದ ಮೇಲೆ. ಹೌದು, ಯೂಸ್ ಯೂಸ್ ಬೆಳಿಬೇಕು ಸರ್. ಯಾಕೆಂದರೆ ಸರ್, ಎಲ್ಲ ಪ್ರತಿಯೊಬ್ಬರು ಯಾರು ಎಕ್ಸ್ಪೀರಿಯನ್ಸ್ ಇರಲಿ, ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ತೊಗೊಂಡ್ಮೇಲೆ ಬೆಳೆಯೋಕ್ಕಾಗೋದು. ಅವ್ರ ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿದೆ. ಈಗ ಯೂಸಲ್ಲಿ ಇರೋದು ದಳ ಅಂತ ಕುಮಾರಸ್ವಾಮಿ ಬಿಟ್ಟರೆ ಇನ್ಯಾರೂ ಇಲ್ಲ. ಈಗ ಅವ್ರು ಬಿಟ್ಟರೆ ಅವರೇ ಬರೋದು. ಇವ್ರು ಬೆಳ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಬೆಳೆಸ್ತಾರೆ, ಸರ್ಕಾರ ಚೆನ್ನಾಗಿರುತ್ತೆ ಅಂತ ನಮ್ಗೆ ಒಪ್ಪಿದೆ ಸರ್. ಖಂಡಿತ ಮಾಡ್ತಾರೆ ಸರ್. ಹಾಂ ಹಾಂ
ಅಲ್ಲ ಸರ್, ಆಂಬುಲೆನ್ಸ್ ಅವರು ಅಲ್ಲದೆ ಅವರು ಪ್ರಧಾನಿ ಆಗಿದ್ರ ಸರ್ ಅಲ್ವಾ? ಕಲ್ಲು ಕಲ್ಲು ಬೆಟ್ಟ ಕಟ್ಟಬೇಕು ಅಂದರೆ, ಮನೆ ಕಟ್ಟಬೇಕು ಅಂದರೆ ಇಟ್ಕೆ ಮೇಲೆ ಇಟ್ಕೆ ಮಡಗರನೆ ತಾನೇ ಆಗೋದು. ಇವರು ಇಟ್ಕೆ ಇವಾಗ ಹಾಕಿದ್ದಾರೆ, ಬುನಿಯಾದಿ ಹಾಕಿದ್ದಾರೆ ಸರ್, ಕಟ್ತಾರೆ ಬಿಲ್ಡಿಂಗ್ ಕಟ್ತಾರೆ. ಪ್ರಧಾನಿನೇ ಆಗ್ಬೋದು, ಯಾರು ಗೊತ್ತೋ? ಈಗ ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗ್ತಾರೆ ಅಂತ ಯಾರಿಗಾರ ಗೊತ್ತಿತ್ತಾ? ಏನಿಲ್ಲ ತಾನೇ, ಜೈಲ್ಗೆ ಹೋದರು ಬಂದರು, ಮಂತ್ರಿ ಆದರು, ಡಿ ಸಿ ಎಮ್ ಆದರು, ಅಂಥವರೇ ಮಾಡಬೇಕಾದ್ರೆ ಇಂಥವ್ರು ಯಾಕೆ ಮಾಡಬಾರ್ದು ಸರ್ ಅಲ್ವಾ? ಮತ್ತು ಇವ್ರು ತುಂಬ ಚಾನ್ಸ್ ಇದೆ ಸರ್, ನಾವು ಖಂಡಿತ ಅದಕ್ಕೆ ಒಪ್ಕೊಡ್ತೀವಿ ಸರ್. ದಿ ನಿಖಿಲ್, ಯಾಕೆಂದರೆ ಯೂತ್ರು ಯೂತ್ ಇದ್ರಿಂದ ನಾವು ಗೆಲ್ಲಬೇಕು. ಇಲ್ಲ ಅದು ನಮ್ಮ ಕ್ಷೇತ್ರ ಅಲ್ವಲ್ಲ, ಅದು ರಾಮನಗರ ಮತ್ತು ಮಂಡ್ಯ, ಚನ್ನಪಟ್ಟಣದಲ್ಲಿ ಗೆಲ್ಸುವ ಅಂತ ಅಂದ್ಕೊಂಡಿದ್ವಿ, ವಿಶ್ವಾಸ ಅದೇ. ಯೂತ್ ಹುಡುಗರಿಂದ ಸಪೋರ್ಟ್ ಇದೆ, ಅದರಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ. ಈಗ ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಟೈಟಾರಿಟಾ ಇದು ತರ್ಬೋದು ಅಂತ ಇದಿದೆ, ಜಂಟಲ್ ಅನುಕೂಲ ಆಗಲಿ ಮತ್ತು ಯೂತ್ಗೆ ನೌಕರಿ ಸಿಗ್ತದೆ ಅನ್ನೋದು ಒಂದು ವಿಶ್ವಾಸ. ನಿಖಿಲ್ ಅವ್ರು ಗೆಲ್ತಾರೆ, ಕಾನ್ಫಿಡೆಂಟ್ ಅಂತಂದರೆ ಅವ್ರ ಅಪ್ಪ ಅವ್ರು ಮಾಡಿರೋದು ಅಭಿವೃದ್ಧಿ, ಮತ್ತು ಅವರ ತಾತ ಮಾಡಿರೋದು ಇಗ್ಲೂರು ಡ್ಯಾಮು, ಅದರಿಂದ ಇವ್ರು ನೀರು ಕೊಡ್ ತೊಗೊಂಡು ನಾವು ಬಿಗಿರ ತನ್ಸ್ಕೋತಾರೆ. ಇಲ್ಲಿ ಅವ್ರದೇ ಆದ ವರ್ಚಸ್ಸು ಐತೆ, ಮತ್ತು ದೇವೇಗೌಡರು ಇರೋವರೆಗೂ ಈ ಚನ್ನಪಟ್ಟಣ ತಾಲೂಕಲ್ಲಿ ಬೇರೆ ಯಾವುದೇ ಪಾರ್ಟಿಗೆ ಮತ ಹಾಕಲ್ಲ. ಹಾಂ, ಹಂಗಾಗಿ ನಿಖಿಲ್ ಅವರು ಯಾವುದೇ ಕಾರಣದಲ್ಲೂ 25,000 ಮೇಲೆ ಗೆಲ್ತಾರೆ, ಅಂತರದಿಂದ ಗೆಲ್ತಾರೆ. ಹಾಂ ಹಾಂ, ಅಲ್ಲೇ ನತದೃಷ್ಟ ಜನ, ಏಕೆಂದರೆ ಮಂಡ್ಯದವರು ಅದ್ರ ಋಣ ತೀರಿಸ್ಕೊಂಡವ್ರೆ ಅವ್ರ ಅಪ್ಪನ ಗೆಲ್ಸಿ. ಈಗ ರಾಮನಗರದಲ್ಲಿ ನತದೃಷ್ಟ ಜನ, ಯಾಕೆ ಅಂತಂದರೆ ಇಂಥ ತಾಯಿ ಹೃದಯ ಕುಮಾರಣ್ಣನ ಅವ್ರಂಥವ್ರ ಮಗ, ಅವರು ತಾಯಿ ಹೃದಯನೇ. ಯಾವ ಬಡ ಬಗರಿಗೆ ಮತ್ತು ಈ ರೈತರಿಗೆ ಸಹಾಯ ಮಾಡೋವಂಥರು, ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಯಾರನ್ನೂ ವಾಪಸ್ ಕಳಿಸಲ್ಲ. ಅವರು ಯಾರು ಯಾರೇ ಆಗಿರಲಿ, ಬಪ್ಪ ಒಳಗಡೆ ಬಂದು ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಯಾಕೆಂದರೆ ನಾವು ನೋಡಿ ಹತ್ತಿರದಿಂದ ನೋಡಿದ್ದೀವಿ ಅವ್ರನ್ನ, ಯಾವ ನಾವು NSS ಮಾಡ್ಕೊಂಡಿದ್ದೋ ಅಲ್ಲಿ ನಿಖಿಲ್ ಸೈನ್ಯ ಸಮಿತಿ ಅಂದ್ಕೊಂಡು. ಆಗ ನಾವು ಹತ್ತಿರದಲ್ಲಿ ಅವ್ರು ಹೋದಾಗ ಪಾಪ ಅವ್ರಿಗೆ ಹುಷಾರಿರಲಿಲ್ಲ, ಲೂಸ್ ಮೋಷನ್ ಆಗಿತ್ತು, ಮನೆಗಿದ್ರು. ಮನೆ ಹತ್ರ ಹೋದ್ರೂ ಅವ್ರಿಗೆ ಒಳಗಡೆ ಕರೆದ್ಬಿಟ್ಟು ಬನ್ನಿ ಏನು ಬ್ರದರ್ ಏನು ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ನಮ್ಮನ್ನ ತಿಂಡಿ ಊಟ ಮತ್ತು ಟಿ ವಿ ವ್ಯವಸ್ಥೆ ಎಲ್ಲ ಮಾಡಿ ಮತ್ತು ಇದು ಬಿಡದಿ ತೋಟದ ಹತ್ರ ಮನೆಗೆ ಅವರೇ ಕಳಿಸಿದ್ರು ಮಾತಾಡಿ. ಆ ರೀತಿ ವ್ಯಕ್ತಿ, ಆ ಥರ ವ್ಯಕ್ತಿ ನಾವು ಕಳ್ಕೊಂಡ್ರೆ ಮತ್ತೆ ಪಡೆಯೋಕ್ಕಾಗಲ್ಲ ನಾವು. ಅದರಿಂದ ಅದ್ರ ಋಣ ಈಗ ಏನಿಲ್ಲ, ರಾಮನಗರದಲ್ಲಿ ಕಳ್ಕೊಂಡಿರೋಂಥ ಇದನ್ನ ವಿಶ್ವಾಸ ಇದನ್ನ ಈ ಚನ್ನಪಟ ಜನ ತೀರ್ತಾರೆ. ನಮಗೆ ಈ ಬೈ ಎಲೆಕ್ಷನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 20,000 ಅಧಿಕ ಮತಗಳಲ್ಲಿ ಇರ್ತಾವೆ ಗೆಲ್ತಾರೆ ಸರ್. ಅವ್ರ ಪಾರ್ಟಿಯಲ್ಲಿ ಅವ್ರು ಹೇಳ್ತಾರೆ, ಈಗ ನಮ್ಮಲ್ಲಿ ನಾವು ಹೇಳ್ತೀವಲ್ಲ, ಈಗ ಚನ್ನಪಟ್ಟಣ ತಾಲೂಕೆ ನೀರಾವರಿ ಯೋಜನೆ ಅಂತ ಇದು ದೇವೇಗೌಡರು, ಮತ್ತೆ ಇವು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೆಂಗೆ ಅಂದರೆ ಸ್ಮೂತ್ ಮನಸ್ಸು, ಮತ್ತು ಎಂತ ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾರೆ, ಮತ್ತು ಕ್ಲೀನ್ ಚೀಟು, ಯಾವುದೇ ಥರ ಯಾವುದೇ ಕೇಸ್ ಆಗಲಿ ಯಾವುದಿಲ್ಲ. ಅಪೋಸಿಟ್ ಅಭ್ಯರ್ಥಿ ಆ ಥರ ಇಲ್ವಲ್ಲ, ಅದರಿಂದ 100% ಗೆಲ್ತಾರೆ ಸರ್, ಖಂಡಿತ ಗೆಲ್ತಾರೆ ಸರ್, 100% ಗೆಲ್ತಾರೆ ಸಾಯಿ. ಅಲ್ಲ, ಯುವಕರಿದ್ದಾರೆ, ಅವ್ರಿಗೆ ಒಂದು ಹುಮ್ಮಸ್ ಇದೆ, ಮತ್ತು 2 ಸೋತಿ ಅವರು ಈಗ ಕಲ್ತಿದ್ದಾರೆ, ಬುದ್ಧಿ ಕಲ್ತಿದ್ದಾರೆ, ಅದರಿಂದ ಖಂಡಿತ ಗೆಲ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಮತ್ತು ಅವ್ರ ತಂದೆ ಮಾಡಿರೋ ಒಳ್ಳೆ ಕೆಲಸಗಳು, ತಂದೆ ಮತ್ತು ತಾತ ಮಾಡಿರೋ ಒಳ್ಳೆ ಕೆಲಸಗಳು ಅವ್ರನ್ನ ಕೈ ಹಿಡಿದೇ ಇಡ್ತದೆ ಸರ್. ಸರ್ ನಮಸ್ಕಾರ, ನಾವು ಪಿರಿಯಾಪಣ್ಣ ತಾಲೂಕು ಬೆಡತ್ಪುರಬ್ಳ ಅರ್ಧೂರು ಗ್ರಾಮದವರು. ನಿಖಿಲ್ ಕುಮಾರಸ್ವಾಮಿ ಅವರು 100% 100% ಗೆಲ್ಲೇ ಗೆಲ್ತಾರೆ ಅಂತ ಇದಪ್ಪ ಸಾಬೀತು ಮಾಡಿ ಹೇಳ್ತಾ ಇದ್ದೀವಿ. ಅದರಿಂದ ಅವರ ತಾತ ಮಾಡಿರೋ ಅಭಿವೃದ್ಧಿ ನೋಡಿದ್ರೆ ಸಾಕು, ಜನ ಹೇಳೋ ಪ್ರಕಾರ 100 ನಿಖಿಲ್ ಕುಮಾರಸ್ವಾಮಿ ಗೆಲ್ಲದೇ ಗೆಲ್ತಾರೆ, 100 ಗೆಲ್ಲದೇ ಗೆಲ್ತಾರೆ, ಯಾವುದೇ ಕಾರಣದಿಂದ. ಎರಡು ಬಾರಿ ಸೋತಿದ್ರು ಅಂದರೆ ಅವರು 5,000 ರೂಪಾಯಿ ಕಾರ್ಡ್ ಕೊಟ್ಟು ಮೋಸ ಮಾಡ್ದಂಗೆ ಮಾಡಿ ಸೋಲ್ತಿದ್ರು. ಇದಪ್ಪ ಆ ಕಾರ್ಡು ನಡೆಯೋದಿಲ್ಲ, ಜನಗಳ್ದ ಯಾವುದೋ ನಡೆಯೋದಿಲ್ಲ. ಇವತ್ತೇನಂದರೆ ಸ್ವಾಭಾವಿಕವಾಗಿ ಕೆಲಸ ಮಾಡೋಂಥ ವ್ಯಕ್ತಿ ನೋಡ್ತಾರೆ ಹೊರತು, ಅನಗಿರ್ತವಾಗಿ ನೋಡಿದವರು ಯಾರು ನೋಡೋದಿಲ್ಲ. ಇವರು ಜಂಪಿಂಗ್ ಪಾರ್ಟಿ ಆಗಿ ಜಂಪಿಂಗ್ ಹೋಯ್ತಾರೆ ಹೊರತು, ಯಾವುದೋ ನಿತ್ತಿ ಕೆಲಸ ಮಾಡೋಂಥವ್ರು ಯಾರೂ ಇಲ್ಲ. ಈಗ ಕುಮಾರಣ್ಣ ನೋಡ್ತಾರೆ, ಇಲ್ಲಾಂದ್ರೆ ಅವ್ರು ತಾತ ಮಾಡಿದ ಅಭಿವೃದ್ಧಿ ನೋಡ್ತಾರೆ, ತಾತನ ಕಳೆದ ಕಡೆಯಿಂದ ಏನು ಬೇಕಾದ್ರೂ ಮಾಡಿಸ್ಬೋದು ಅನ್ನೋ ಕೆಪಾಸಿಟಿ ಅವ್ರಿಗೆ ಹೊಂದಿದ್ದಾರೆ, ಅದರಿಂದ ಮಾಡೇ ಮಾಡ್ತಾರೆ, 100 ಸತ್ಯ ಅದು. 100 ಗೆದ್ದೆ ಗೆಲ್ತಾರೆ ಸರ್. ನಾವು ಪಿರಿಯಾಪಣ್ಣ ತಾಲೂಕಿಂದ ಬಂದಿದ್ದೀವಿ, ಅದಕ್ಕೋಸ್ಕರನೇ ಬಂದಿದ್ದೀವಿ. ಆಯ್ತಾ? ಹೌದು, ಇಬ್ಬರಿಗೂ ಫೈಟ್ ಆಯ್ತೆ, ಆದರೂ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅಂತ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ, ಅವರೇ ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಾವ್ರೆ, ಅದರಿಂದ ಅವರೇ ಗೆಲ್ಲಬೇಕು. ಅವರು ಅಂದರೆ ಅವರು ತಂದೆ 2 ಮುಖ್ಯಮಂತ್ರಿ ಆಗವ್ರೆ, ಜನಗಳಿಗೆ ಆದಷ್ಟು ಸಣ್ಣ ಪುಟ್ಟ ಸೌಲಭ್ಯಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ರೈತರಿಗೆ ಸಾಲ ಮನ್ನಾ ಮಾಡವ್ರೆ, ಕೆಲವೊಂದು ಯೋಜನೆಗಳೆಲ್ಲ ಮಾಡವ್ರೆ, ರಸ್ತೆ ಅಭಿವೃದ್ಧಿ ಮಾಡವ್ರೆ, ಅದರಿಂದ ಅವರೇ ಗೆಲ್ಲಬೇಕು ಅಂತ
ನಮ್ಮ ಇದು ಮುಂದೆ ಅವರ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಸಾಲ ಮನ್ನಾ ಮಾಡ್ತಾರೆ, ಬಡವರು ಬಗ್ಗರಿಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಒಂದು ಆಶ್ರಯದಿಂದ ನಾವು ಅವರೇ ಗೆಲ್ಲಬೇಕು ಅಂತ ಇದು ಮಾಡ್ತೀವಿ ಸರ್. ಅದು ಅವರನ್ನೇ ಬರ ಎಲ್ಲ ಇರೋದು ಜನ ಕೈಲಿ, ನಾವೇನು ಮಾಡೋಕ್ಕಾಗಲ್ಲ. ಅದು ನಿಮ್ಮ ಒಂದು ಅಭಿಪ್ರಾಯ, ಯಾರು ಗೆದ್ರೆ ಒಳ್ಳೇದಾಗುತ್ತೆ ಒಂದು ಇದಕ್ಕೆ ಅಂತ? ಇಬ್ಬರಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಅದಂತೂ ಸತ್ಯ. ಯಾರು ಬರ್ತಾರೆ ಅದೇ ನಾವೀಗ ಹೇಳೋಕ್ಕಾಗಲ್ಲ, ಅದು ಜನ ಕೈಲಿ, ಅದೇ ಭವಿಷ್ಯ, ನಮ್ಮ ಕೈಲಿಲ್ಲ ಭವಿಷ್ಯ. ನಿಮ್ಗೆ ಅನಿಸುತ್ತಲ್ಲ ಇಲ್ಲ ಇಂಥವ್ರು ಬರ್ಬೋದೇನೋ ಅಂತ? ಅನಿಸ್ತಾ ಇಲ್ಲ. ಈಗ ಇದು ಮಾಮೂಲಿ ಎಲೆಕ್ಷನ್ ಹಂಗಲ್ಲ, ಇದು ಇದು ಅಜಗಜಾಂತರ. ಇದು ಇಂಥವ್ರು ಬರ್ತೇ ಅಂತ ನಾವು ಯಾವುದು ಕಂಡೀಷನಾಗಿ ಹೇಳೋಕ್ಕಾಗಲ್ಲ, ಅದಂತೂ ಸಹಜ. ನಿಖಿಲ್ ಹೇಳ್ತಾರೆ ಇಲ್ಲಿ ದೇವೇಗೌಡರು ಕೆಲಸ ಮಾಡಿದ್ದಾರೆ, ಇಗ್ಲೂ ಡ್ಯಾಮ್ ಮಾಡಿದ್ದಾರೆ. ಇಗ್ಲೂ ಡ್ಯಾಮು ಅಂದರೆ ಅವರು ಶ್ರಮಪಟ್ಟು ಮಾಡಿರುವಂಥದ್ದು ಡ್ಯಾಮ್ ಅದು. ಆಮೇಲೆ ಕುಮಾರಣ್ಣವರು ಕಾಲೇಜ್ಗಳು, ಡಿಗ್ರಿ ಕಾಲೇಜು, ಇದು ಅನುದಾನ ಬೇಜಾನ್ ಕೆಲಸ ಮಾಡ್ತಾರೆ ಮಾಡ್ತವ್ರೆ ಆಲ್ರೆಡಿ ಶಾಸಕರಾಗಿ. ಈಗ ಮಂಡ್ಯದಿಂದ ಗೆದ್ದಿದ್ದಾರೆ ಎಂ ಪಿ ಆಗಿ. ಇವತ್ತು ಖಂಡಿತ ಜನಪಟ್ಟಣ ಸೇರುತ್ತೆ ಜನ. ಮಂಡ್ಯದಲ್ಲಿ ಕುತಂತ್ರದಿಂದ ಸೋತದ್ದು, ಕಾಂಗ್ರೆಸ್ನವರು ಮೈತ್ರಿ ಮಾಡ್ಕೊಂಡಿದ್ರು, ನಮ್ಮ ಸೋಲಿಸ್ಬೇಕು ಅಂತ ಸೋಲ್ಸಿದ್ರು. ಇದ್ದ 2009ರಲ್ಲೇ ಇವರನ್ನ ಸೋಲಿಸ್ಬೋದಿತ್ತು. 2019ರಲ್ಲಿ ಡಿ ಕೆ ಸುರೇಶ್ ನಾವು ಇಲ್ಲೇ ಸೋಲಿಸ್ಬೋದಿತ್ತು. ಆದರೆ ನಾವು ಜೆ ಡಿ ಎಸ್ನವ್ರು ಮೋಸ ಮಾಡಲಿಲ್ಲ, ಮೈತ್ರಿ ಧರ್ಮ ಪಾಲಿಸ್ತಾರೋ. ಅಲ್ಲಿ ಕಾಂಗ್ರೆಸ್ನವ್ರು ಮೈತ್ರಿ ಧರ್ಮ ಪಾಲಿಸ್ತೇನೆ, ಒಳಗೆ ಏಟು ಕೊಟ್ಟು ನಮ್ಮ ಸೋಲ್ಸಿದ್ರು. ನಾವು 5.75 ಲಕ್ಷ ಹಂಗೂ ಮಾಡಿದ್ರು ಓಟ್ ತಗೊಂಡು. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅಂತ ನಮಗಿದೆ. ಯಾಕೆ? ಅಭಿವೃದ್ಧಿ. ಇವತ್ತು ದೇವೇಗೌಡರು ಆಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, ಎಲ್ಲರೂ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಅಭಿವೃದ್ಧಿ ಮಾಡವ್ರೆ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ನಾವು ಹೇಳ್ತೀವಿ. ಸರ್, ಏನಾಗಿದೆ ಅಂದರೆ ಅವರು ಇದು ಮಾಡಿ ಅವ್ರನ್ನ ತಂತ್ರ ಮಾಡಿ, ಕುತಂತ್ರ ಮಾಡಿ ಕಾಂಗ್ರೆಸ್ನವರು ಅವನ್ನ ಸೋಲ್ಸಿದ್ರು. ಅವನ್ನ ಈ ಸಲ ಏನು ಮಾಡೋಕ್ಕಲ್ಲ. ಈ ಸಲ ಏನಾಗತ್ತೆ ಗೊತ್ತಾ? ಡಿ ಕೆ ಶಿವಕುಮಾರ್ನೇ ಇವನು ಸೋಲಿಸ್ಬೇಕು ಅಂತ ಇವ್ರು ಇವ್ರನ್ನ. ಯಾರನ್ನ? ಕಾರಣ ಏನು ಅಂದರೆ ನಿಮ್ಗೆ ಗೊತ್ತು, ಈ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅಂಬನೇ ಲೀಡ್ರ್. ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ 4 ತಾಲೂಕವೆ. 4 ತಾಲೂಕಲ್ಲಿ ಲೀಡ್ರು ಕಾಂಗ್ರೆಸ್ಸಿಂದ ಲೀಡ್ರು ಡಿ ಕೆ ಶಿವಕುಮಾರೇನೆ, ಜೆ ಡಿ ಎಸ್ಸಿಂದ ಲೀಡ್ರು ಕುಮಾರಸ್ವಾಮಿನೇ. ಇವರಿಬ್ಬರೇ ಇರಬೇಕು. ತಂತ್ರ ಮಾಡಿ ಏನು ಮಾಡ್ತಾರೆ, ಇವನ್ನ ಯೋಗೇಶನ್ ಕರ್ಕೊಂಡು ಅವನು ಸೋಲ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಕಾರಣ ಏನು ಅಂದರೆ ಡಿ ಕೆ ಶಿವಕುಮಾರ್ ಒಂದು ಕಡೆಗೆ ತಂತ್ರ ಮಾಡ್ತಾವ್ರೆ. ಇವನೇನ ಗೆದ್ದರೆ ಅವ್ನು ಹುಳಗಾಲ ಇಲ್ಲ, ಸಿದ್ದರಾಮಯ್ಯ ಕೇಳ್ಕೊಂಡು ಇವನಿಗೆ ಇತ್ತೋಡ್ತಾರೆ. ಅಲ್ಲೇ ಅವನು ಅಲ್ಲೇ ಸರ್ಕಾರ ಉಳಿಸಿ ಅಲ್ಲೇ ಒಂದು ಸಲ ಇದು ಮಾಡವನೇ. ಸಿದ್ದರಾಮಯ್ಯಂದು ಏನು ಅಂದರೆ ಇವನೇನ ಗೆದ್ದುಬಿಟ್ರೆ ಡಿ ಕೆ ಶಿವಕುಮಾರ್ ಹೇಳ್ಕೊಂಡು ನನ್ನ ಉಳಿಸ್ಬಿಡ್ತಾನೆ ಅಂತ ಅವನೇ. ಇವರಿಬ್ಬರು ಏನು ಮಾಡ್ತಾರೆ ಅಂದರೆ ಏಣಿ ಆಟ ಆಡ್ತಾರಲ್ವಾ, ಅವು ಏಣಿ ಆಟ ಇಬ್ಬರು ಆಡ್ತಾವ್ರೆ. ಹ್ಞೂ, ನೀವು ನೋಡಿರ್ಬೋದು. ಇವ್ ನಮ್ಮ ಜಮೀರ್ ಅಹಮ್ಮದ್ದು, ಜಮೀರ್ ಅಹಮ್ಮದ್ ಏನು ಹೇಳವನೇ, ನಮ್ಮ ಹುಡುಗ ಮಾಡಲಿ ಅಂತ. ಇವೆಲ್ಲ ಏನಾಗದೆ ಅಂದರೆ ತಂತ್ರ, ಇವೆಲ್ಲ ಡಿ ಕೆ ಶಿವಕುಮಾರ್ದಾಗ್ಬೋದು, ಸಿದ್ದರಾಮಯ್ಯಿಂದ ಆಗ್ಬೋದು, ತಂತ್ರ ಮಾಡಿ ಮಾಡ್ತಾವ್ರಣ. ಹ್ಞೂ, ಈ ಬಾರಿ 20,000 ಲೀಡಿಂದ ನಾವು ಗೆಲ್ತೀವಿ. ಹಾಂ, ನಮಸ್ತೆ. ನಾನು ಮನು ಅಂತೇಳಿ, ಚನ್ನಪಟ್ಟಣ ತಾಲೂಕು ವಂದಾರಗುಪ್ಪೆ ಗ್ರಾಮದವರು. ಇಲ್ಲಿ ಕುಮಾರಣ್ಣ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈಗ ಆಲ್ರೆಡಿ 2 ಬಾರಿ MLA ಆಗಿದ್ದಾರೆ ಅವರು. ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸನೇ ನಮಗೆ ಶ್ರೀರಕ್ಷೆ. ಚನ್ನಪಟ್ಟಣಕ್ಕೆ ಶಾಶ್ವತ ನೀರಾವರಿ ಯೋಜನೆ, ಇದು ಸತ್ಯಗಲ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕುಮಾರಣ್ಣ ಅವರು ಮಾಡಿರೋ ಅಭಿವೃದ್ಧಿ ಕೆಲಸದಲ್ಲಿ ಶ್ರೀರಕ್ಷೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಒಂದು 23-22,000 ಓಟನ್ನು ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಇದು ಸದಸ್ಯದ್ದ, ಇದು ಯಾರೇನೇ ಕುತಂತ್ರ ಮಾಡಿದ್ರು ಚನ್ನಪಟ್ಟಣ JDS ಭದ್ರ ಕೊಟ್ಟರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಸರ್, ಈಗ ನಮಗೆ ಯುವಕರು, ನಿಖಿಲ್ ಕುಮಾರಸ್ವಾಮಿಯವರು ಈ ನಮ್ಮ ಜಿಲ್ಲೆಯ ಎಲ್ಲ ಯುವಕರ ಕಣ್ಮಣಿ. ಈ ಒಂದು ಚುನಾವಣೆಯ ಗೆಲುವು ಈ ಚನ್ನಪಟ್ಟಣ ಒಂದೇ ಅಲ್ಲ, ರಾಮನಗರ ಚನ್ನಪಟ್ಟಣ ಎರಡು ಕಂಡಿದ್ದಂಗೆ ಅಂತ ಕುಮಾರಣ್ಣ ಅವರು ಮೊದಲಿಂದನೂ ಹೇಳಿದ್ದಾರೆ. ಈ ಚನ್ನಪಟ್ಟಣದಲ್ಲಿ ಅವ್ರು ಗೆದ್ದರೆ ಇಡೀ ನಮ್ಮ ಜಿಲ್ಲೆ ಮತ್ತು ಕರ್ನಾಟಕಕ್ಕೆ, ಒಂದು ಯುವಕರಿಗೆ, ಒಂದು ಪಕ್ಷಕ್ಕೆ, ಒಂದು NDA ಪಕ್ಷಕ್ಕೆ, ಎಲ್ಲಕ್ಕೂ ಒಂದು ಶಕ್ತಿ ಬಂದಂಗೆ ಆಯ್ತದೆ. ಆದ್ದರಿಂದ ನಾವು ಚನ್ನಪಟ್ಟಣ ಮತದಾರರು ಮತ್ತು ನಮ್ಮ ಯುವಕ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಅಂದರೆ, ಅವ್ರನ್ನ ದಯವಿಟ್ಟು ನೀವು ಕೈ ಜೋಡಿಸಿ ಅವ್ರನ್ನ ಗೆಲುವು ಮಾಡಿಕೊಟ್ರೆ ಒಂದು ಶಕ್ತಿ ಸಿಕ್ತಂಗಾಗ್ತದೆ. ಕುಮಾರಣ್ಣ ಅವ್ರನ್ನೇ ಹೇಳಿದ್ದಾರೆ, ಒಂದು ಫ್ಯಾಕ್ಟ್ರಿ ಮಾಡಬೇಕು ಈ ಭಾಗದ ಯುವಕರಿಗೆ, ನಮ್ಮ ಮೈಸೂರು ಪ್ರಾಂತ್ಯದ ಮಕ್ಕಳುಗಳಿಗೆ ಒಂದು 10,000 ಜನ ಉದ್ಯೋಗ ಸೃಷ್ಟಿ ಮಾಡಬೇಕು ನರೇಂದ್ರ ಮೋದಿ ಅವರ ಒಂದು ಅಧಿಕಾರ ಅವಧಿಲಿ ಅಂತ ಅವರು ಹೇಳಿದ್ದಾರೆ. ಈಗ ರಸ್ತೆಗಳನ್ನ ನಾವು ಚನ್ನಪಟ್ಟಣ ಎಲ್ಲ ನೋಡಿದೋ, ಆ ಮೊದಲಿದ್ದ ರಸ್ತೆಗಳಿಗೂ ಇವಕ್ಕೂ ತುಂಬ ಇದಿದೆ. ಅಭಿವೃದ್ಧಿ ಮಾಡಿಲ್ಲ ಅಂತಾರಲ್ಲ, ಅಭಿವೃದ್ಧಿ ಮಾಡಿಲ್ಲ ಅನ್ನೋರು ಬಂದು ನೋಡಬೇಕು ಎಷ್ಟು ರಸ್ತೆಗಳು ಗ್ರಾಮೀಣ ಪ್ರದೇಶದಲ್ಲಿ. ಕಾಂಕ್ರೀಟ್ ರಸ್ತೆಗಳು ಎಷ್ಟು ಅಭಿವೃದ್ಧಿ ಆಗವೆ. ಕೆಂಗಲ್ ರಸ್ತೆ ಈಗ ನೋಡಿದ್ರೆ ಅದು ಮೊದಲು ಹೋಗೋಕ್ಕೆ ಆಯ್ತಾ ಇರಲಿಲ್ಲ,
ಅವನ್ನೆಲ್ಲ ತುಂಬ ಸರ್ಕಾರ ಇವರು ಕೇವಲ 14 ತಿಂಗಳಿದ್ರೂ ಮಾಮೂಲಿ ಶಾಸಕರಾಗಿದ್ದಾಗೂ ಒಳ್ಳೆ ಅನುದಾನ ತಂದು ತುಂಬ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ನಾವು ಮೇನ್ ಹೇಳೋದು ಅಂದ್ರೆ ನಮ್ಮ ಚನ್ನಪಟ್ಟಣ ಮತದಾರರು ಯುವಕರು ಹೆಚ್ಚಿನಾಗಿ ಯಾಕೆಂದರೆ ಒಬ್ಬ ಯುವಕ ನಿಂತಿದ್ದಾನೆ ಅವ್ರನ್ನ ನೀವು ಬೆಳೆಯುವ ಮೊಳಕೆ ಕುಡಿಯಲಿ ಕ್ಯೂಟದ್ ಬೇಡ ಹಿರಿಕರು ಎಲ್ಲರೂ ಸೇರಿ ಆ ನಿಮ್ಮ ಮನೆ ಮಗ ಈಗ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿಯವರು ಈ ಜಿಲ್ಲೆಯವರಲ್ಲ ಸ್ವಾಮಿ ಈಗ ಯೋಗೇಶ್ವರ ಅವ್ರ ಮನೆಯಲ್ಲಿ ಮಾಡೋರೆ ಅವರು ಬೆಂಗಳೂರಲ್ಲೇ ತಾನೇ ಮಾಡಿರೋದು ಏನು ಚಕ್ಕೆರೆಯಲ್ಲಿ ಮನೆ ಮಾಡ್ಕೊಂಡು ಚನ್ನಪಟ್ಟಣದಲ್ಲಿ ಮನೆ ಮಾಡ್ಕೊಂಡವ್ರು ಅವರು ಎಲ್ಲ ರಾಜಕಾರಣಿಗಳು ಬೆಂಗಳೂರಿನಲ್ಲೇ ವಾಸ ಇರೋದು ಏನೇ ಈಗ ಇವ್ರು ಹೋಗ್ಬಿಟ್ಟು ನಮ್ಮ ರಾಹುಲ್ ಗಾಂಧಿಯವ್ರ ತಂಗಿಯವ್ರು ಹೋಗಿ ವೈನಾಡಲ್ಲಿ ನಿಂತ್ಕೋಬೋದು ಅಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಫ್ಲೈಟಲ್ಲೇ ಓಡಾಡಬೇಕು ಇನ್ನು ಕಾರಲ್ಲಿ ಓಡಾಡೋಕ್ಕಾಗಲ್ಲ ಅಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ನೀವೆಲ್ಲ ನೋಡಿದಿರಿ ಯಾರೇ ಒಬ್ಬರು ಸೊತ್ರು ಒಂದು ಇದಕ್ಕೆ ರಾಮನಗರ ಚನ್ನಪಟ್ಟಣ ಈ ಭಾಗದಲ್ಲಿ ಎಲ್ಲೇ ಆದ್ರೂ ಅವರು ಹೋಗಿ ಸ್ಪಂದಿಸಿ ನೋಡಿ ಬಂದವರೇ ಮದುವೆ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದು ಯಾವ್ದಾನ ಒಬ್ಬ ಕಾರ್ಯಕರ್ತನ ಒಂದು ಸಮಸ್ಯೆ ಇದ್ದರೆ ತುಂಬ ರೆಸ್ಪಾನ್ಸ್ ಮಾಡಿದ್ದಾರೆ ಅಂಥ ಯುವಕನ ನಾವು ಗೆಲ್ಲಿಸ್ಕೊಂಡ್ರೆ ಮುಂದಿನ ಯುವಪು ಪೀಳಿಗೆಗೆ ಎಲ್ಲಕ್ಕೂ ಅನುಕೂಲ ಆಯ್ತದೆ ಬೆಂಗಳೂರಿನಲ್ಲೇ ಇರೋದು ರಾಜಕಾರಣಿಗಳೆಲ್ಲ ಎಲ್ಲ ಏನು ಹೊರಗಡೆ ನಮ್ಮ ಜಿಲ್ಲೆ ಎಲೆಕ್ಷನ್ಗೋಸ್ಕರ ನಮ್ಮ ಜಿಲ್ಲೆ ಅಂತಾರೆ ಮೊನ್ನೆ ಕುಮಾರಸ್ವಾಮಿ ಅವರು 50,000 ಸಾಲ ಮನ್ನಾ ಮಾಡಿದ್ರಲ್ಲ ಅವ್ರು ಹಂಗಾರೆ ಹಾಸನ ಹೊಂದಿಕೆ ಮಾಡಿದ್ರ ಇಲ್ಲ ಬೆಂಗಳೂರು ಹೊಂದಿಕೆ ಮಾಡಿದ್ರ ಇಡೀ ರಾಜ್ಯಕ್ಕೆ ಮಾಡಲಿವೆ ಇಡೀ ನಮ್ಮ ಜಿಲ್ಲೆ ಎಲ್ಲ ರೈತರುಗಳು ತೊಗೊಂಡಿಲ್ವ ಈಗ ಚನ್ನಪಟ್ಟಣದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ 50,000 ರೂಪಾಯಿ ಅವ್ರು ಕೊಡಲಿಲ್ವೇ ಸರ್ಕಾರದಿಂದ ಮನ್ನಾ ಮಾಡಿಸ್ಲಿವೆ ಅವ್ರು ಸಾಲ ಮನ್ನಾ ಮಾಡಿಸ್ಲಿವೆ ಇದರಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಅತ್ಯುತ್ತಮವಾಗಿದೆ ಅವರು ಗೆದ್ದೇ ಗೆಲ್ತಾರೆ ನೋಡಿ ಇಲ್ಲೇ ಬಂದರು ಅಣ್ಣರು ಆದ್ದರಿಂದ ಮತದಾರರಲ್ಲಿ ನಾವು ಅದೊಂದು ಕೇಳ್ಕೊತೀವಿ ದಯವಿಟ್ಟು ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ಅವ್ರನ್ನ ಉಳಿಸ್ಕೋಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಕುಮಾರಣ್ಣವ್ರ ಕೆಲಸ ಕುಮಾರಣ್ಣವ್ರು 1520 ಕೋಟಿ ಅನುದಾನ ತಂದವ್ರೆ ಬೇಕಾದಷ್ಟು ಕೆಲಸ ಮಾಡೋರೆ ಮುಂದೆ ಒಂದು ದಿನ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟವ್ರೆ ಆಮೇಲೆ ಇನ್ನೊಂದು ನಿಖಿಲ್ ಕುಮಾರಸ್ವಾಮಿಯವರು ಮುಂದೊಂದಿನ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ ನಮ್ಮ ರಾಜ್ಯ ನಾಯಕರವರು ಮಂಡ್ಯದಲ್ಲಿ ಉಳಿಸ್ಕೊಳ್ಳಿಲ್ಲ ಇನ್ನು ರಾಮನಗರದಲ್ಲೂ ಉಳಿಸ್ಕೊಳ್ಳಿ ಇಂಥ ನಾಯಕರನ್ನ ಈ ಚನ್ನಪಟ್ಟಣ ಜನತೆ ಮಡ್ಲಿಗೆ ಹಾಕವ್ರೆ ಚನ್ನಪಟ್ಟಣ ಜನತೆಯವರು ಖಂಡಿತ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಇದೆ ಹ್ಞೂ ಯುವ ನಾಯಕರು ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಯುವ ನಾಯಕರು ಅಂತ ಈಗ ಯಾರು ಗುರುತಿಸ್ಕೊಂಡಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಯುವ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ ಯಾಕೆಂದರೆ ಸಾಕಷ್ಟು ಸರಿ ಹೋರಾಟಗಳು ನೋಡ್ತಾ ಇದ್ದೀವಿ ದಿನನಿತ್ಯ ಏನಾಗಿದೆ ಮೂಡ ಹಗರಣ ಆಗಿರ್ಬೋದು ಆಮೇಲೆ ವಾಲ್ಮೀಕಿ ಹಗರಣ ಈಗ ನೋಡಿದ್ರಲ್ಲ ವರ್ಕ್ ಬೋರ್ಡ್ದು ನೋಡ್ತಾ ಇದ್ರಲ್ಲ ಮುಂದೊಂದು ದಿನ ಎಲ್ಲಿಗೆ ಹೋಗ್ಬೋದು ನಮ್ಮ ರೈತರು ಆಸ್ತಿಗೆ ಬಂದ್ಬಿಟ್ಟಿದೆ ಅಲ್ಲ ವರ್ಕ್ ಬೋರ್ಡು ನಮ್ಮ ಆಸ್ತಿಯೆಲ್ಲ ಅವರೇ ಕಬಳಿಸ್ಕೊಂಡ ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ ಇಂಥ ಯುವ ನಾಯಕರು ಇದ್ದರೆ ಸದನದಲ್ಲಿ ದನಿ ಎತ್ತಾರೆ ಈ ಯೋಗೇಶ್ವರವರ ಒಂದು ದಿನ ಸದನದಲ್ಲಿ ಮಾತಾಡಲಿಲ್ಲ ಅಂತ ಸಿದ್ದರಾಮಯ್ಯವರು ಮೊನ್ನೆ ಹೇಳಿದ್ರು ಮೊನ್ನೆ ಹೇಳ್ಬಿಟ್ಟು ಅವರೇ ಕರ್ಕೊಂಡವ್ರೆ ಅವ್ರ ಪಕ್ಷಕ್ಕೆ ಇವ್ರು ಏನು ರೀ ಒಂದಿನ ಸದನದಲ್ಲಿ ಒಂದು ಕ್ಷೇತ್ರಕ್ಕೆ ಒಂದು ಅನುದಾನ ಕೇಳಲಿ ಅಂತ ಅವರು ಹೇಳಿದ್ದಾರೆ ಇದೊಂದು ನೀರು ತುಂಬಿಸ್ತೆ ದೇವೇಗೌಡರು ಬೇರೆ ತರದವ್ರು ಹೆಂಗೆ ನೀರು ತುಂಬಿಸ್ತಿದ್ರು ಅವ್ರು ಬ್ಯಾರೇಜ್ ಮಾಡಿಸ್ಕೆ ತಾನೇ ನೀರು ತುಂಬಿಸಿದ್ದು ನಿಜ ಅಲ್ವಾ ಅವರು ಶ್ರೀರಕ್ಷ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದೇ ಗೆಲ್ತಾರೆ 25,000 ಅಂತರದಲ್ಲಿ ಗೆಲ್ತಾರೆ ಈ ಸರಿ 25,000 ಈ ಕ್ಷೇತ್ರ ಜನ ಗೆಲ್ಲಿಸ್ತಾರೆ ಮುಂದಿನ ಸಲ 1,00,000 ಲೀಡಲ್ಲಿ ಗೆಲ್ತಾರೆ ಏಕೆಂದರೆ ಬೇಕಾದಷ್ಟು ಕೆಲಸ ಮಾಡ್ತಾರೆ ಯುವ ನಾಯಕರವ್ರೆ ಕ್ಷೇತ್ರ ಉಳಿಸ್ಕೋತಾರೆ ಆಮೇಲೆ ಭರವಸೆ ನಾಯಕರ ಕಣ್ರಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ನಾಯಕರು ಗುಣ ಎಲ್ಲ ಇದೆ ಇವ್ರಿಗೆ ನೋಡ್ತಾ ಇದ್ರಲ್ಲ ಎಷ್ಟು ಹೋರಾಟ ಮಾಡ್ತಾವ್ರೆ ಅಂತ NDA ಮೈತ್ರಿಕೂಟ ಅಭ್ಯರ್ಥಿ ಗೆಲ್ಲಬೇಕು ಸರ್ ಪಕ್ಷದ ವರಿಷ್ಠರು ತೀರ್ಮಾನ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಎರಡು ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದೇವೆ ನಮ್ಮ ಪಕ್ಷದವ್ರು ಗೆಲ್ಲಬಾರ್ದಾ ಯಾಕೆ ಗೆಲ್ಲಬೇಕು ಅನ್ನೋದಾದರೆ ನಮ್ಮ ಪಕ್ಷದವ್ರು ಗೆಲ್ಲಬೇಕು ತಾನೆ NDA ಮೈತ್ರಿಕೂಟ ಅಭ್ಯರ್ಥಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀವಿ ಗೆಲ್ಲಬೇಕು ಅದು ನಮ್ಮ ಕ್ಷೇತ್ರದಲ್ಲಲ್ಲ ಸರ್ ಅದು ಕೆಲವು ನಮ್ಮ ಇವರು ತಪ್ಪಾಗಿ ಹೇಳ್ತಾರೆ ಅದು ತಪ್ಪದು ನಮ್ಮ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಿ ಅವ್ರೇನು ಸೋಲ್ತಿಲ್ಲ ಕೇಳಬೇಕಾಗಿರೋದು ನಮ್ಮ ನೇಟಿವ್ ಆದವ್ರು ಅಲ್ಲಿ ಕೇಳಬೇಕು ಎಲ್ಲಿ ಹೇಳಿ ಮಂಡ್ಯದಲ್ಲವೇ ಇದರಲ್ಲೂ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೈ ಮೈತ್ರಿಕೂಟದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೆಲುವು ಗ್ಯಾರಂಟಿ ಬಹುಶಃ ಅವರ ಅಭಿಪ್ರಾಯದಲ್ಲಿ ಆ ರೀತಿ ಇರ್ಬೋದೇನೋ DK ಶಿವಕುಮಾರ್ ಅಭಿಪ್ರಾಯದಲ್ಲಿ ಆ ರೀತಿ ಬಂದರೆ ಗೆಲ್ಬೋದೇನೋ ಅವ್ರ ಅಭಿಪ್ರಾಯದಲ್ಲಿ ನಮಗೆ ಅದರ ಅವಶ್ಯಕತೆ ಇಲ್ಲ ಒಬ್ಬರು ಹಿರಿಯರು ಅವರು ಚುನಾವಣೆಗೆ ಬಂದು ಒಂದು ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರ ಮಾಡೋದು ಒಂದು ಪಕ್ಷದ ನಾಯಕನ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು 80% ಗೆಲ್ಬೋದು ಒಂದು 20% ಹೇಳೋಕ್ಕಾಗಲ್ಲ
ಸರ್ ಎಲ್ಲ ಒಂದೇ ಥರ ಇರಲ್ವಲ್ಲ? ಹ್ಞೂ, ನಮ್ಮ ಪ್ರಕಾರ ನಮ್ಮ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಇರೋದು, ಆದರೆ 20% ಹೇಳಕ್ಕಲ್ಲ, 80% ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಗೆಲ್ಲಬೇಕು ಅಂತಲೂ ಇದ್ದೀವಿ, ಆದರೆ ಎಲ್ಲ ಜನ ಒಂದೇ ಥರ ಓಟ್ ಮಾಡಲ್ವಲ್ಲ, 80% ನಮ್ಮ ಪ್ರಕಾರ ಬಂದೇ ಬರ್ಬೋದು. ಸರಿ ಸರ್, ಕೆಲಸಗಳು ಅಂದರೆ ಮೇನಾಗಿ ಸ್ಕೂಲ್ ಸರ್, ಮೇನಾಗಿ ಸ್ಕೂಲ್ದು ಮಕ್ಕಳಿಗೆ ಅನುಕೂಲವಾಗುವಂಥದ್ದು, ಮತ್ತು ಹಳ್ಳಿಗಳಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ನೀರು ವ್ಯವಸ್ಥೆ ಮೇನಾಗಿ ಬೇಕಾಗಿರೋದೇ ನೀರು ವ್ಯವಸ್ಥೆ, ಅವೆಲ್ಲ ಮಾಡಿಸ್ತಾರೆ ಅನ್ಕೊಂಡು. ಮೇನಾಗಿ ಸ್ಕೂಲ್ ಮಕ್ಕಳನ್ನೇ ಸರ್ ಫಸ್ಟ್ ಫೈಂಡ್ ಔಟಿಂಗ್ ಮಾಡೋದು. ಅವರು ನಿಖಿಲ ಬರಲಿ ಬಿಡಿ. ಸರಿ, ಇಲ್ಲ ಪರವಾಗಿಲ್ಲ ಬರಲಿ ಬಿಡಿ, ಅವ್ರಿಗೆ ಬಂದ್ರೂ ನಮ್ಗೆ ಹೆಲ್ಪ್ ಮಾಡ್ತಾರೆ. ಅವಾಗಿನಿಂದ ನಾವು ಅವಾಗಿನಿಂದನೂ ಅವ್ರಿಗೇ ಆಗ್ತಿದ್ದು, ಅವರು ಒಂದು ವರ್ಷ ನಿಂತಾಗ ಅವರು, ಇವ್ರು ನಿಂತಾಗ ಇವ್ರು, ನಾವೇನು ಬೇರೆ ಬೇರೆ ಅಂತ ವಿಂಗಿಸಿಲ್ಲ. ಅವಾಗಿನಿಂದ ನಾವು ಒಂದೇ ಪರ ಮಾಡ್ತಾ ಇದ್ವಿ ನಾವು. ಹಾಂ ಬರಲಿ ಬಿಡಿ, ಅವರು ಸಂತೋಷ ಅಲ್ವಾ, ಅವ್ರು ಗೆದ್ರು ಏನಾದ್ರು ಮಾಡ್ತಾರೆ, ಪರವಾಗಿಲ್ಲ. ಮಕ್ಕಳಿಗೆಲ್ಲ ಎಜುಕೇಷನ್ ಆಗಬೇಕು ಚೆನ್ನಾಗೆ, ಒಂದು ಊರಿಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಅಂತ ನಾವು ಅಂತೀವಿ ಅಷ್ಟೇ. ಅದೇ ಅದೇ ನಿಖಿಲ್ ಅವರೇ ಬರಲಿ. ಏನೋ ಒಂದಿದು, ಮೊದಲೆಲ್ಲ ಸೋತ್ರಲ್ಲ, ಇವಾಗ್ಲಾರು ಗೆಲ್ಲಿ ಅನ್ನೋ ಒಂದು ಆಸೆ. ನಮಗೆ ಗೊತ್ತಾಗಲ್ಲ ಕಣಪ್ಪ, ಅದೆಲ್ಲ ವಯಸ್ಸಾಗದ. 73 ವರ್ಷ ಆದ್ಮೇಲೆ ಹೇಳು ಕಾನೂನೇ ಇಲ್ಲ ಕೇಳಿವ್ರ ಯಾಕಿಲ್ಲ? ನಿಖಿಲ್ ಕುಮಾರ ಗೆಲ್ತಾರೆ, ನಮ್ಮ ಗ್ಯಾರಂಟಿ ಅದೇ. ಮಂಡ್ಯದಲ್ಲಿ ನಿಂದ ಅಲ್ಲಿ ಸೋತರು, ರಾಮನಗರ ನಿಂದ ಸೋತರು, ನಮ್ಮ ಚನ್ನಮಾಡ ಕಾಲದವ್ರು ಗೆಲ್ಸೇ ಗೆಲ್ಲಿಸ್ತಾರೆ. ನಿಖಿಲ್ ನಿಖಿಲ್ ಗೆಲ್ತಾರೆ. ಹ್ಞೂ, ಸೋತಿದ್ರು ಅಲ್ಲೆಲ್ಲ ಸೋಲ್ಸವ್ರೆ, ನಾವು ಗೆಲ್ಲಿಸ್ತೀವಿ, ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಭರವಸೆ ಇದೆ, ಗೆಲ್ಲಿಸ್ತೀವಿ. ಹ್ಞೂ, ಒಂದು 50,000 ಲೀಟ್ರಿಂದ ಗೆಲ್ಲಿಸ್ಬೋದು. ಹ್ಞೂ, ಹ್ಞೂ, ಕುಮಾರಣ್ಣಂಗೆ ಕೊಟ್ಟವ್ರು ಅವ್ರು ಕೊಡಲ್ವ ಒಟ್ಟು, ಅವ್ರ ಮಗ ತಾನೇ ಅವರು. ಆದ್ಮೇಲೆ ಅವ್ರನ್ನ ಗೆಲ್ಲಿಸ್ಲೇಬೇಕಲ್ಲ ನಾವು. ನಮ್ಮ ತಾಲೂಕಿಗೆ ದೇವೇಗೌಡರು, ಕುಮಾರಣ್ಣ ಒಳ್ಳೆಯ ಕೆಲಸಗಳು ಅಭಿವೃದ್ಧಿ ಮಾಡೋರೆ. ಈಗಲೂ ಡ್ಯಾಮ್ ಕಟ್ಟಿದ್ದಾರೆ, ಡ್ಯಾಮ್ ಕಟ್ಟಿದ್ಮೇಲೆ ತಾನೇ ನೀರು ತಂದುಬಿಟ್ಟಿರ್ತೀವ್ರು. ಡ್ಯಾಮ್ ಕಟ್ಟದೆ ಹೋಗಿರಿ, ಎಲ್ಲಿ ನೀರೆಲ್ಲ ತಂದುಬಿಟ್ಟಿದ್ರು? ಹ್ಞೂ, ಡ್ಯಾಮ್ ಕಟ್ಟಿರೋದಕ್ಕೆ ನೀರು ತಂದುಬಿಟ್ಟಿರ್ತೀವ್ರು. ಅಭಿವೃದ್ಧಿ ಮಾಡಲೇಬೇಕಲ್ಲ ಅವ್ರು, MLA ಅಂದಮೇಲೆ ಆ ಕ್ಷೇತ್ರಕ್ಕೆ ಅವ್ರು ಅಭಿವೃದ್ಧಿ ಮಾಡಬೇಕು. ಈಗ ಡ್ಯಾಮ್ ಕಟ್ಟಿರೋದ್ರಿಂದ ನೀರು ತಂದುಬಿಟ್ಟವ್ರು, ಈಗ ಅಲ್ಲಿಂದ ಇತ್ತರಿಂದ ನೀರು ತತ್ತಾ ಇದ್ದಾರೆ. ಅದು ಎಷ್ಟು ಕೋಟಿ ಪ್ರಾಜೆಕ್ಟ್ ಸತ್ಯ ಸತ್ಯಗಾಲದಿಂದ ನೀರು ತತ್ತಾ ಇದ್ದಾರೆ, ಎಷ್ಟು ಕೋಟಿ ಪ್ರಾಜೆಕ್ಟ್ ಅದು, ಅದ ಕಾಂಗ್ರೆಸ್ನವರು ರದ್ದು ಮಾಡಿದ್ರು, ಈಗ ಅರ್ಧಂಬರ್ಧ ಕೆಲಸ ಮಾಡೋರು ಅವರು. ಇವರು ನೀಟ್ ಇವರೇ ಮಾಡಿದರೆ ಅಭಿವೃದ್ಧಿ ಮಾಡ್ಕೊಂಡಿದ್ರೆ ಆಯ್ತಿರ್ಲಿಲ್ವಾ? ಹಾಂ, ಅಭಿವೃದ್ಧಿ ಆಗುತ್ತದೆ. ಆ ಸತ್ಯಗಾಲದಿಂದ ಅದು 580 ಕೋಟಿ ಪ್ರಾಜೆಕ್ಟ್ ಅವರು ಕುಮಾರಣ್ಣವರೇ ತಂದಿರೋದು. ಅದು ಡ್ಯಾಮ್ ಇಲ್ಲಿ ಎಲ್ಲ ನಮ್ಗೆ ಗೊತ್ತಲ್ಲ, ನಮ್ಮ ಜಿಲ್ಲೆಯಲ್ಲಿ ಇದು ಹಿಗ್ಲೂರು ಡ್ಯಾಮು, ಆರೋಬಲೆಯದು, ವೈಜಿ ಗುಡ್ಡದ್ದು, ಇದೆಲ್ಲ ಅವ್ರ ಕಾಲದಲ್ಲಿ ದೇವೇಗೌಡರು ಮತ್ತು ಅವ್ರ ಮಗ ಕಾಲದಿಂದಲೇ ಮಾಡ್ತಾ ಬಂದಿರೋದು ಇಲ್ಲಿ. ಇವರು ಮತ್ತು ರೈತರಿಗೆ ಸಹಾಯಧನ ಬರ್ತಾಯಿತ್ತು ಹಾಲನ್ನು, ಇದರಿಂದ ಉತ್ಪಾದಕರಿಗೆ ಒಂದೂವರೆ ವರ್ಷದಿಂದ ಆ ದುಡ್ಡೇ ಕೊಟ್ಟಿಲ್ಲ. ಹತ್ರ 2,000 ಕೋಟಿ ಅದು ಪೆಂಡಿಂಗ್ ನಿಲ್ಸವ್ರೆ. ಸ್ಕಾಲರ್ಶಿಪ್ ಎಲ್ಲ ಕಟ್ ಮಾಡಿದ್ರು, ಸೈಕಲ್ ಕಟ್ ಮಾಡಿದ್ರು ಮಕ್ಕಳುಗಳಿಗೆ. ಆಮೇಲೆ ಇವಾಗ ಬಸ್ಸು ಫ್ರೀ ಬಸ್ ಅಂತ ಮಾಡಿ ಮಕ್ಕಳು ಸ್ಕೂಲ್ಗೆ ಹೋಗೋದೆ ತುಂಬ ತ್ರಾಸಾಗ್ಬಿಟ್ಟದೆ. ಬಸ್ಸೇ ಸಿಗ್ತಾ ಇಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಮಕ್ಕಳಿಗೆ. ಇವೆಲ್ಲ ಏನು ಏನು ಪ್ರಯೋಜನ ಇಲ್ಲದ್ರೆ, ಪ್ರಯೋಜನ ಇಲ್ಲದರೂ ಗ್ಯಾರಂಟಿಗಳ ತಂದುಬಿಟ್ಟು ಇವತ್ತು ಏನಾಗಿದೆ, ಅವರ ಪಾರ್ಟಿ MLAಗಳೇ ಅವ್ರನ್ನ ನಮ್ಗೆ ದುಡ್ಡಿಲ್ಲ ಏನೂ ಆಗ್ತಾಯಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಹ್ಞೂ, ಒಂದು 20-25 ಸಾವಿರ ಅಂತರ ಬರ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಹ್ಞೂ, ಯುವಕರಿದ್ದಾರೆ. ಹ್ಞೂ, ಅವ್ರಿಗೆ ಅವರ ತಾತ ಮತ್ತು ತಂದೆಯವ್ರದ್ದು ಇದಿದೆ ಮಾರ್ಗದರ್ಶನ, ಆದರೂ ಮುಖ್ಯನ ಅವರು ಕೆಲಸ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಹಿಂದೆ. ಯಾಕೆಂದರೆ ಅವ್ರ ತಾತ ತಂದೆ ಎಲ್ಲ ಅನುಕೂಲ ಆಗಿದೆ ನಮ್ಮಲ್ಲಿ. ಇವತ್ತು ನೀರಾವರಿ ಏನಾರ ನಮ್ಮ ರಾಜ್ಯದಲ್ಲಿ ಸಾಕಾರಗೊಂಡಿದೆ ಅಂದರೆ ಅದು ದೇವೇಗೌಡರ ಕಾರಣ. ಅವ್ರ ತಾತನ ಇದಿರ್ತದಲ್ಲ ಇವರು ಮಾರ್ಗದರ್ಶನ, ಅದರ ಮುಖೇನ ಇವರು ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ.